ಲೇ ಸ್ಪಂದನಾ ಅಲ್ಲಿ ನೋಡೆ ಅದು ಎಷ್ಟು ಉದ್ದ ಕಾಣ್ತಿದಾರೆ ವಿಕ್ರಾಂತ್ ಸರ್. ಅಯ್ಯೋ ಎಂತ ಗತಿ ಬಂತೆ ನಿನಗೆ, ಅದು ಏನೇ ಇದ್ರು ಮನ್ಸಿಗೆ ಬಂದಿದ್ದನ್ನ ಹಂಗೆ ನೇರವಾಗಿ ಹೇಳೋಳು ನೀನು. ಈಗ ಲವ್ ಆಗಿದೆ ಅಂತ ಹೇಳೋಕ್ಕಾಗದೆ ಒದ್ದಾಡ್ತಿದ್ಯಲ್ಲ ಸ್ಪಂದನಾ. ಯಾರು ಯಾರು ಅಂದೆ? ಯಾರು ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ಸ ಹಾ, ಆಲ್ಫಾಬೆಟಿಕಲ್ ಆರ್ಡರ್ ಗೆಸ್ ಮಾಡ್ತೀನಿ. ಅನನ್ಯ, ಐಶ್ವರ್ಯ, ಅಂಕಿತಾ, ಏಯಿಂದಲ್ವಾ, ಬಿಯಿಂದ, ಭಾವನಾ, ಬಬಿತಾ, ಭಾರ್ಗವಿ, ವೀನು ಅಲ್ವಾ, ಸಿಯಿಂದ ಇರುತ್ತೆ, ಚಂದನ, ಚೇತನ, ಚೈತ್ರ, ಚಾರಿತ್ರ್ಯ. ನಾನಿರುವಾಗ ಬೇರೆ ಹುಡುಗಿರ ಹೆಸರು ಹೇಳ್ತೀರಾ? ಅದು ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ. ಎಯಿಂದ ಏಳು, ಬಿಯಿಂದ ಏಳು, ಹಾ ಹೆಂಗಿದೆ ಮೈಗೆ? ನೀವ್ ನನ್ನೋರು, ನಾನ್ ಬದುಕಿರೋವರೆಗೂ ನೀವ್ ನನ್ನನ್ನು ಮಾತ್ರ ಪ್ರೀತಿಸ್ಬೇಕು. ಅಕಸ್ಮಾತ್ ನಾನು ಸತ್ತೋದೆ ಅಂತ ಇಟ್ಕೊಳ್ಳಿ, ಆಗ್ಲೂ ನನ್ನನ್ನೇ ಪ್ರೀತಿಸ್ಬೇಕು. ಇದು ನನ್ನ ಆಸ್ತಿ, ಇಲ್ಲಿ ರಾಜ್ಯಭಾರ ಮಾಡ್ಬೇಕಾಗಿರೋದು ನಾನೇ. ಅಕಸ್ಮಾತ್ ಬೇರೆ ಯಾರಾದ್ರೂ ಬಂದ್ರು ಅಂತ ಇಟ್ಕೊಳ್ಳಿ, ಸಾಯಿಸ್ಬಿಡ್ತೀನಿ. ಅಮ್ಮಾಡಿ ಕನ್ಸ, ನಾನು ಹೆದರೋಗ್ಬಿಟ್ಟಿದ್ದೆ. ಇಷ್ಟೊಂದೆಲ್ಲ ಹೇಗೆ ಧೈರ್ಯವಾಗಿ ಹೇಳ್ಬಿಟ್ನಲ್ಲ ಅಂತ. ಸ್ಪಂದನ, ಇದು ನಿನ್ನ ಕೈಯಿಂದ ಆಗಲ್ಲ ಕಣೆ. ನಂಗೊಂಥರ ನಾಚಿಕೆ ಆಗುತ್ತೆ. ಏನಮ್ಮ, ಅರೆ ಏನಾಯ್ತು? ಅದೇ ನಂಗೂ ಗೊತ್ತಾಗ್ತಿಲ್ಲ ವಿಕ್ರಾಂತ್ ಸರ್, ಈ ನಡುವೆ ಹಂಗಾಗಿದೆ. ಹೆಂಗಾಗಿದೆ? ಹಲೋ ಮೇಡಮ್, ಎಲ್ಲೋಗಿದ್ದೀರಾ? ಹಾ ವಿಕ್ರಾಂತ್ ಸರ್, ಓಕೆ ಓಕೆ, ನೀವು ಹೇಳಿದ್ದೆ ಕರೆಕ್ಟು. ಓಕೆ ಓಕೆ, ನಾನು ಹೇಳಿದ್ದೆ ಕರೆಕ್ಟು. ಮರಳಿ ಬನ ಸಾ.